ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಗೀತಾ ಸಂಸಾರ ಸಂತೆ ಇವತ್ತು ಒಂದು ಸೂಪರ್ ಆದಂಥ ಮನೆಮದ್ದನ್ನು ಹೇಳ್ತೀನಿ ಇದು ನಮ್ಮ ಮುಖ ಒಂದೇ ಎಲ್ಲ ಇಡೀ ನಮ್ಮ ಬಾಡಿಯನ್ನು ಬೆಳಗಾಗಿಸುವಂತ ಅದ್ಭುತವಾದಂಥ ಪಾನೀಯ ಇದಾಗಿದೆ ಹೌದು ಫ್ರೆಂಡ್ಸ್ ನಾವು ನಮ್ಮ ಫೇಸನ್ನು ಬೆಳ್ಳಗೆ ಆಗಬೇಕು ಅಂತೇಳಿ ಎಷ್ಟೊಂದು ಮನೆ ಮದ್ದುಗಳನ್ನು ಮಾಡ್ತೀವಿ ಎಷ್ಟೊಂದು ಕ್ರೀಮನ್ನು ಹಚ್ತೀವಿ ಒಂದು ಹಂತದ ಮಟ್ಟಿಗೆ ನಮ್ಮ ಮುಖ ತುಂಬಾ ಬೆಳ್ಳಗಾಗತ್ತೆ ಗ್ಲೋಯಿಂಗ್ ಆಗುತ್ತೆ ಅದೇ ರೀತಿ ನಾವು ನಮ್ಮ ಇಡೀ ಬಾಡಿನೂ ಬೆಳ್ಳಗೆ ಮಾಡ್ಕೋಬೇಕು ಶೈನಿಂಗ್ ಮಾಡಬೇಕು ಸಾಫ್ಟ್ ಮಾಡ್ಕೋಬೇಕು ಅಂತ ಅಂದರೆ ಅದಕ್ಕೆ ಆದಂತ ಒಂದು ಟೈಮ್ ತೊಗೊಳುತ್ತೆ ಮತ್ತೆ ನಾವು ಅದನ್ನು ಅಷ್ಟಾಗಿ ಅಫರ್ಡ್ ಮಾಡಲಿಕ್ಕೆ ನಮ್ಮ ಕೈಯಿಂದ ಆಗ್ತಿರೋದಿಲ್ಲ ಸಮಯ ಕೂಡ ನಮ್ಮ ಹತ್ರ ಇರೋದಿಲ್ಲ ಇದರಿಂದ ಏನಾಗುತ್ತೆ ನಮ್ಮ ಬಾಡಿಯ ಸ್ಕಿನ್ನಲ್ಲಿ ಹಲವಾರು ರೀತಿಯ ರ್ಯಾಷಸ್ಗಳು ಮತ್ತು ಕೆಲವೊಂದು ಕಡೆ ಕಪ್ಪಾಗುವಂಥ ಸಾಧ್ಯತೆ ಇರುತ್ತೆ ಇನ್ನೂ ಹಲವಾರು ತೊಂದರೆಗಳು ಉಂಟಾಗಬಹುದು ಇಂತಹ ಸಂದರ್ಭದಲ್ಲಿ ನಾವು ಸುಲಭವಾಗಿ ಒಂದೇ ಸಲಕ್ಕೆ ಇಡೀ ನಮ್ಮ ಬಾಡಿಯನ್ನು ಬೆಳ್ಳಗಾಗಿಸುವಂತಹ ಫುಲ್ ಬಾಡಿ ವೈಟ್ನಿಂಗ್ ಡ್ರಿಂಕ್ಸ್ ಬಗ್ಗೆ ನಿಮಗೆ ಹೇಳ್ತೀನಿ ಇದು ತುಂಬಾ ಈಸಿ ಜೊತೆಗೆ ಇದು ನಮ್ಮ ಹೆಲ್ತಿ ಕೂಡ ತುಂಬಾ ಒಳ್ಳೆಯದು ಹಾಗಾದರೆ ನೀವು ಕೇಳ್ಬೋದು ಇಂಥದ್ದು ಒಂದು ಪಾನೀಯ ಇದೆಯಾ ಇಡೀ ನಮ್ಮ ಬಾಡಿಯನ್ನು ಬೆಳ್ಳಗಾಗಿಸುವಂತಹದ್ದು ಅಂತ ಹೌದು ಫ್ರೆಂಡ್ಸ್ ನಾವು ನಮ್ಮ ಸ್ಕಿನ್ನನ್ನು ವೈಟಾಗಿ ಹೆಲ್ದಿಯಾಗಿ ಮಾಡಬೇಕು ಅಂದರೆ ನಾವು ಮೂರು ವಿಷಯದ ಬಗ್ಗೆ ನಾವು ಫೋಕಸ್ ಮಾಡಬೇಕಾಗತ್ತೆ ಅಂದರೆ ಫಸ್ಟು ನಮ್ಮ ಸ್ಕಿನ್ ಹೆಲ್ದಿ ಆಗಿರಬೇಕು ಅಂದರೆ ನಮ್ಮ ದೇಹದ ಸ್ಕಿನ್ನೊಳಗೆ ಅಂದರೆ ಚರ್ಮದೊಳಗೆ ಬ್ಲಡ್ ಸರ್ಕ್ಯುಲೇಷನ್ ತುಂಬ ಚೆನ್ನಾಗಿ ಆಗಬೇಕು ಇದರಿಂದ ಚರ್ಮದ ಒಳಗಿರುವಂಥ ಕೋಶಗಳಲ್ಲಿ ಆಕ್ಸಿಜನ್ ಸಪ್ಲೈ ತುಂಬ ಚೆನ್ನಾಗಿ ಆಗತ್ತೆ ಇದರಿಂದ ಚರ್ಮದಲ್ಲಿರುವಂತಹ ಜೀವಕೋಶಗಳು ಬರಬರುತ್ತಾ ರೆಜುನೇಟ್ ಆಗ್ಲಿಕ್ಕೆ ಇದು ಸಾಧ್ಯ ಆಗತ್ತೆ ಇದರಿಂದ ಬರಬರುತ್ತಾ ನಮ್ಮ ಚರ್ಮ ಫೇರ್ ಆಗ್ಲಿಕ್ಕೆ ಅಥವಾ ವೈಟ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಮೂರನೇದಾಗಿ ನಮ್ಮ ಬ್ಲಡ್ ಸರ್ಕ್ಯುಲೇಷನ್ ಆಗ್ತಿರತ್ತಲ್ಲ ಬ್ಲಡ್ ತುಂಬಾನೇ ಪ್ಯೂರ್ ಆಗಿರಬೇಕಾಗುತ್ತೆ ಇವಾಗಂತೂ ನಮ್ಮ ಬ್ಲಡ್ ನಾವು ತಿನ್ನುವ ಆಹಾರ ಪದಾರ್ಥದಿಂದ ನಮ್ಮ ಲೈಫ್ ಸ್ಟೈಲಿಂದ ಬ್ಲಡ್ ತುಂಬಾ ಇಂಪ್ಯೂರ್ ಆಗಿರುತ್ತೆ ಹಾಗಾಗಿ ನಮಗೆ ತುಂಬಾ ಸ್ಕಿನ್ ರಿಲೇಟೆಡ್ ಪ್ರಾಬ್ಲಮ್ಸ್ಗಳು ಉಂಟಾಗುತ್ತೆ ಹಾಗಾಗಿ ನಮ್ಮ ಬ್ಲಡ್ಡನ್ನು ಪ್ಯೂರಿಫೈ ಮಾಡಿಕೊಳ್ಳೋದು ತುಂಬಾ ಮುಖ್ಯ ಆಗಿದೆ ಮೂರನೇದಾಗಿ ನಮ್ಮ ದೇಹದಲ್ಲಿ ನಾವು ಫ್ರೀ ರ್ಯಾಡಿಕಲ್ಸ್ ಉತ್ಪತ್ತಿಯಾಗುವುದನ್ನು ನಾವು ಕಂಟ್ರೋಲ್ ಮಾಡಬೇಕು ಇದರಿಂದ ನಮ್ಮ ಚರ್ಮದ ಸೆಲ್ಸ್ಗಳು ಡ್ಯಾಮೇಜ್ ಆಗುತ್ತೆ ನಮ್ಮ ಕಾಂಪ್ಲೆಕ್ಷನ್ ಕೂಡ ಕಡಿಮೆ ಆಗ್ತಾ ಬರುತ್ತೆ ಹಾಗಾಗಿ ಈ ಮೂರು ವಿಷಯಗಳು ಸರಿಯಾಗೋದು ತುಂಬಾ ಮುಖ್ಯವಾಗಿದೆ ಈ ಮೂರು ವಿಷಯಗಳ ಆಧಾರದ ಮೇಲೆ ಇವತ್ತಿನ ಸೂಪರ್ ಆದಂಥ ಅದ್ಭುತವಾದಂಥ ಡ್ರಿಂಕ್ಸನ್ನು ನಾವು ತಯಾರಿ ಮಾಡಬೇಕು ಇವಾಗ ಇದಕ್ಕೆ ಬೇಕಾದಂಥ ಪದಾರ್ಥಗಳು ಯಾವುವು ಅಂತ ನೋಡೋಣ ಬನ್ನಿ ಅದಕ್ಕೂ ಮೊದಲು ಇಂತಹ ಒಳ್ಳೆ ವಿಡಿಯೋಗಳಿಗಾಗಿ ನೀವು ವೇಟ್ ಮಾಡ್ತಾ ಇದ್ರೆ ಒಂದು ಲೈಕ್ ಕೊಡೋದಂತೂ ಮರೆಯಲೇಬೇಡಿ ಫ್ರೆಂಡ್ಸ್ ಜೊತೆಗೆ ಯಾರು ಹೊಸಬರು ನನ್ನ ಚಾನೆಲ್ನ ನೋಡ್ತಿದ್ರೋ ಅವರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಪಕ್ಕದಲ್ಲಿ ಒಂದು ಬೆಲ್ಲೈಕನ್ ಇದೆ ಅದನ್ನು ಪ್ರೆಸ್ ಮಾಡಿ ನನ್ನ ಎಲ್ಲ ವೀಡಿಯೋಗಳ ನೋಟಿಫಿಕೇಶನ್ ನಿಮಗೆ ಫಸ್ಟ್ ಇವಾಗ ನಮಗೆ ಇದಕ್ಕೆ ಬೇಕಾದಂಥ ಮೊದಲ ಇಂಗ್ರೀಡಿಯೆಂಟ್ ಅಂದರೆ ಸೊಂಪ ಕಾಳು ಇದು ಮುಖ್ಯವಾಗಿ ನಮ್ಮ ದೇಹದಲ್ಲಿ ಸೇರಿಕೊಂಡಂಥ ಟಾಕ್ಸಿನ್ ಅನ್ನು ಹೊರ ಹಾಕಲಿಕ್ಕೆ ಫ್ಲಶ್ ಔಟ್ ಮಾಡಲಿಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಅದರ ಜೊತೆಗೆ ಇದು ನಮ್ಮ ಶರೀರದಲ್ಲಿ ನಮ್ಮ ಹಾರ್ಮೋನ್ ಇಂಬ್ಯಾಲೆನ್ಸನ್ನು ಕಡಿಮೆ ಮಾಡಿ ಹಾರ್ಮೋನ್ ಇಂಬ್ಯಾಲೆನ್ಸನ್ನು ಬ್ಯಾಲೆನ್ಸ್ ಮಾಡಲಿಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಅಲ್ಲದೆ ನಾವು ತಿಂದಂಥ ಆಹಾರವನ್ನು ಈಸಿಯಾಗಿ ಡೈಜೆಸ್ಟ್ ಮಾಡಲಿಕ್ಕೂ ಕೂಡ ಕಾಳು ಒಳ್ಳೆಯದಲ್ವ ನಾವು ಊಟ ಆದಮೇಲೆ ಇದನ್ನು ಸೇವಿಸ್ತೀವಿ ಹಾಗಾಗಿ ಇಲ್ಲಿ ನಾನು ಎರಡು ಸ್ಪೂನ್ ಸೋಂಪಕಾಳನ್ನು ತೊಗೊಳ್ತಾ ಇದ್ದೀನಿ ನೋಡಿ ಇಷ್ಟು ಬೇಕಾದಂಥ ಇನ್ಗ್ರೀಡಿಯೆಂಟ್ ಅಂದರೆ ಏಲಕ್ಕಿ ಏಲಕ್ಕಿ ಅಂತ ಎಲ್ಲರಿಗೂ ಗೊತ್ತಿದೆ ಈ ಏಲಕ್ಕಿ ನಮ್ಮ ಶರೀರದಲ್ಲಿ ಉತ್ಪತ್ತಿಯಾಗುವಂಥ ಫ್ರೀ ರ್ಯಾಡಿಕಲ್ ವಿರುದ್ಧ ಹೋರಾಟ ಮಾಡುತ್ತೆ ನಮ್ಮ ಶರೀರದಲ್ಲಿ ಯಾವುದೇ ರೀತಿಯಿಂದ ಫ್ರೀ ರ್ಯಾಡಿಕಲ್ಸ್ ಉತ್ಪತ್ತಿಯಾಗಿದ್ದರೆ ಅದನ್ನು ಕಂಟ್ರೋಲ್ ಮಾಡಲಿಕ್ಕೆ ಅಂದರೆ ಏಲಕ್ಕಿ ನಮ್ಮ ಏಜಿಂಗ್ ಪ್ರೊಸೆಸ್ಸನ್ನು ಕಡಿಮೆ ಮಾಡುತ್ತೆ ಮತ್ತು ನ್ಯೂ ಸ್ಕಿನ್ ರಿಜ್ಯೂನೇಟ್ ಆಗಲಿಕ್ಕೂ ಇದು ತುಂಬಾ ಹೆಲ್ಪ್ ಮಾಡುತ್ತೆ ಇಲ್ಲಿ ನಾವು ಎರಡು ಏಲಕ್ಕೆಯನ್ನು ತಗೊಂಡ್ರೆ ಸಾಕು ನೆಕ್ಸ್ಟ್ ನಾವು ಲವಂಗವನ್ನು ತಗೊಳ್ಬೇಕು ಲವಂಗ ನಮ್ಮ ದೇಹದ ಒಳಗೆ ಪ್ರಾಪರ್ ಆಗಿ ಬ್ಲಡ್ ಸರ್ಕ್ಯುಲೇಷನನ್ನು ಇಂಪ್ರೂವ್ ಮಾಡುತ್ತೆ ಇದರಿಂದ ನಮ್ಮ ದೇಹದ ಯಾವುದೇ ಭಾಗದಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಸರಿಯಾಗಿ ಆಗದಿದ್ರೂ ಕೂಡ ಕೆಲವೊಂದು ಸಮಸ್ಯೆಗಳು ಉಂಟಾಗುತ್ತೆ ಈ ಲವಂಗ ಸೇವನೆ ಮಾಡೋದರಿಂದ ಯಾಕಂದರೆ ಲವಂಗ ಸ್ವಲ್ಪ ಹೀಟಿನ ಅಥವಾ ಉಷ್ಣದ ಗುಣವನ್ನು ಹೊಂದಿದೆ ಹಾಗಾಗಿ ಈ ಲವಂಗ ಬ್ಲಡ್ ಸರ್ಕ್ಯುಲೇಷನ್ನ ತುಂಬ ಚೆನ್ನಾಗಿ ಇಂಪ್ರೂವ್ ಮಾಡುತ್ತೆ ಈ ಮೂರು ಪದಾರ್ಥಗಳನ್ನು ನಾವು ಹೇಗೆ ಯೂಸ್ ಮಾಡಬೇಕು ಅನ್ನೋದನ್ನು ನಿಮಗೆ ಹೇಳ್ತೀನಿ ಇಲ್ಲಿ ನಾನು ಒಂದು ಪಾತ್ರೆ ತೊಗೊಂಡಿದ್ದೀನಿ ಇದಕ್ಕೆ ನಾನು ಎರಡು ಕಪ್ಪಷ್ಟು ನೀರನ್ನು ಹಾಕ್ತಾ ಇದ್ದೀನಿ ನೋಡಿ ನೆಕ್ಸ್ಟ್ ಇದಕ್ಕೆ ನಾವು ಎರಡು ಸ್ಪೂನಷ್ಟು ಸೊಂಪ ಕಾಳನ್ನು ಹಾಕೊಳ್ಳೋಣ ಮೊದಲನೇ ಹೇಳಿದಾಗೆ ತುಂಬ ಜನಕ್ಕೆ ಇಂಡೈಜೆಷನ್ ಪ್ರಾಬ್ಲಮ್ ಇದ್ದರೂ ಕೂಡ ಸ್ಕಿನ್ನಲ್ಲಿ ಹಲವಾರು ತೊಂದರೆಗಳು ಉಂಟಾಗತ್ತೆ ನೆಕ್ಸ್ಟ್ ಇದಕ್ಕೆ ನಾನು ಎರಡು ಚೆನ್ನಾಗಿ ಜಜ್ಜಿದ್ದೀನಿ ಮತ್ತು ಇದ್ರ ಜೊತೆಗೆ ಸಿಪ್ಪೆ ಕೂಡ ಇದೆಯಲ್ವಾ ಅಂತಹ ಏಲಕ್ಕಿನ ಹಾಕೊಳ್ಳೋಣ ನೆಕ್ಸ್ಟು ಇದಕ್ಕೆ ಎರಡು ಲವಂಗವನ್ನು ಹಾಕ್ತಾಯಿದೆ ನೋಡಿ ಒಂದು ವೇಳೆ ಯಾರಿಗೆ ತುಂಬ ಹೀಟ್ ಪ್ರಾಬ್ಲಮ್ ಇದ್ದರೆ ಅವರು ಒಂದು ಲವಂಗವನ್ನು ಹಾಕ್ಕೊಳ್ಳಿ ನಾನಿಲ್ಲಿ ಎರಡು ಲವಂಗವನ್ನು ಇದ್ದೀನಿ ಇದನ್ನು ನಾವು ಸ್ಟೌವ್ ಮೇಲೆಟ್ಟು ಚೆನ್ನಾಗಿ ಕುದಿಸ್ಬೇಕು ಎಲ್ಲಿವರೆಗೆ ಅಂದರೆ ಎರಡು ಲೋಟ ನೀರಿದೆಯಲ್ಲ ಇದೆಯಲ್ಲ ಎರಡು ಗ್ಲಾಸ್ ಅದು ಒಂದು ಗ್ಲಾಸಿಗೆ ಬತ್ತಬೇಕು ಅಲ್ಲಿವರೆಗೂ ನಾವು ನೀಟಾಗಿ ಇದನ್ನು ಕುದಿಸ್ಕೊಳ್ಳೋಣ ಇದು ನೋಡಿ ಚೆನ್ನಾಗಿ ಕುದಿದೆ ಇವಾಗ ನಾವು ಫಿಲ್ಟ್ರ್ ಮಾಡ್ಕೊಳ್ಳೋಣ ಇಲ್ಲಿ ನಾವು ಹಾಕಿದಂಥ ಪದಾರ್ಥಗಳು ಅಂದರೆ ಏಲಕ್ಕಿ ಆಗಿರಲಿ ಇಲ್ಲ ಸೊಂಪಕ್ಕಳಾಗ್ಲಿ ಇಲ್ಲ ನಾವು ತಿಂದ ಆಹಾರವಾಗಲಿ ಅದು ಪ್ರಾಪರ್ ಆಗಿ ನಮ್ಮ ದೇಹಕ್ಕೆ ಹಿಡಿಬೇಕು ಅಂದರೆ ನಮ್ಮ ಬಾಡಿಯಲ್ಲಿರುವ ಸೆಲ್ಸ್ಗಳು ನೀಟಾಗಿ ಅದನ್ನು ಅಬ್ಸರ್ವ್ ಮಾಡಬೇಕಾಗತ್ತೆ ಅಂತಹ ಕೆಲಸವನ್ನ ಲವಂಗ ಮಾಡುತ್ತೆ ಇವಾಗ ನೋಡಿ ಈ ಡ್ರಿಂಕ್ಸ್ ತಯಾರಾಗಿದೆ ಇದಕ್ಕೆ ನಾವು ಜೇನುತುಪ್ಪವನ್ನು ಪ್ರಾಪರ್ ಆಗಿ ಮಿಕ್ಸ್ ಮಾಡಲೇಬೇಕು ಯಾಕಂದ್ರೆ ಜೇನುತುಪ್ಪದಲ್ಲಿ ಹಲವಾರು ರೀತಿಯ ನ್ಯೂಟ್ರಿಯೆಂಟ್ಸ್ಗಳಿದೆ ಅದಲ್ಲದೆ ಜೇನುತುಪ್ಪ ನಮ್ಮ ಇಡೀ ಬಾಡಿಗೆ ನರಿಷ್ಮೆಂಟ್ ಕೊಡುತ್ತೆ ಅದಲ್ಲದೆ ನಮ್ಮ ಸ್ಕಿನ್ ಮಾಯ್ಚುರೈಸ್ ಆಗಿರಲು ತುಂಬಾ ಹೆಲ್ಪ್ ಮಾಡುತ್ತೆ ಇವಾಗ ನೀವು ಕೇಳ್ಬೋದು ಡಯಾಬಿಟಿಸ್ ಪೇಷಂಟ್ ಜೇನುತುಪ್ಪ ಮಿಕ್ಸ್ ಮಾಡ್ಕೊಳ್ಬೋದು ಅಂತೇಳಿ ಅವ್ರು ಮಾತ್ರ ಸ್ಕಿಪ್ ಮಾಡಿ ಇವಾಗ ನೋಡಿ ಅದ್ಭುತವಾದಂಥ ರುಚಿಯಾಗಿರುವಂತಹ ಡ್ರಿಂಕ್ಸ್ ತಯಾರಾಯಿತು ಇವಾಗ ಇದನ್ನು ನೀವು ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಕುಡಿಬೇಕು ಒಂದು ವೇಳೆ ಆಗಿಲ್ಲ ಅಂದರೆ ಸಂಜೆ ಟೀ ಟೈಮಲ್ಲಿ ನೀವು ಇದನ್ನು ಕುಡಿಬೋದು ಬಟ್ ಇದನ್ನು ನೀವು ಮೂರು ತಿಂಗಳು ಕಂಟಿನ್ಯೂಸ್ ಆಗಿ ಕುಡಿಬೇಕಾಗತ್ತೆ ಯಾಕಂದರೆ ನಮ್ಮ ಶರೀರದಲ್ಲಿ ಉತ್ಪತ್ತಿಯಾಗುವಂಥ ಮೆಲಾನಿನ್ ಅಂದರೆ ನಮ್ಮ ಸ್ಕಿನ್ನನ್ನು ಡಲ್ ಮಾಡೋದು ನಮ್ಮ ಸ್ಕಿನ್ನನ್ನು ಕಪ್ಪಾಗಿ ಮಾಡೋದು ನಮ್ಮ ಸ್ಕಿನ್ನನ್ನು ಅನ್ನಿವನ್ನಾಗಿ ಮಾಡುವಂತಹ ಮೆಲಾನಿನ್ ಉತ್ಪಾದನೆಯನ್ನು ಕಂಟ್ರೋಲ್ ಮಾಡುತ್ತೆ ಇದರಿಂದ ಏನಾಗುತ್ತೆ ನಮ್ಮ ಸ್ಕಿನ್ ಫೇರ್ ಆಗ್ತಾ ಬರುತ್ತೆ ಬರ್ಬರ್ತಾ ನಮ್ಮ ಸ್ಕಿನ್ ವೈಟ್ ಆಗುತ್ತೆ ಸನ್ ಟ್ಯಾನ್ ಸನ್ ಬರ್ನ್ ಫ್ರ್ಯಾಕಲ್ಸ್ ಎಲ್ಲ ಕಡಿಮೆ ಆಗುತ್ತೆ ಮುಖದಲ್ಲಿನ ಕಪ್ಪು ಕಲೆಗಳೆಲ್ಲ ಕಡಿಮೆ ಆಗಿಬಿಟ್ಟು ನಮ್ಮ ಸ್ಕಿನ್ ಟೋನ್ ಈವನ್ ಆಗುತ್ತೆ ಇದು ಬರೀ ನಮ್ಮ ಮುಖದ ಬಣ್ಣವನ್ನು ಚೇಂಜ್ ಮಾಡೋದು ಒಂದೇ ಇಲ್ಲ ಇದು ನಮ್ಮ ದೇಹದ ಒಳಗಿನಿಂದಲೇ ಇಡೀ ನಮ್ಮ ಬಾಡಿಯ ಬಣ್ಣವನ್ನು ಕೂಡ ಅಂದರೆ ಕಲ್ಲರನ್ನು ಚೇಂಜ್ ಮಾಡಿ ನಮ್ಮ ಬಾಡಿಯನ್ನು ತುಂಬಾ ಫೇರಾಗಿ ಸಾಫ್ಟಾಗಿ ಶೈನಿಂಗ್ ಆಗಿ ಒಂದು ಹೆಲ್ದಿ ಮತ್ತು ಒಂದು ನ್ಯಾಚುರಲ್ ಆದಂಥ ಲುಕ್ ಬರುವ ಹಾಗೆ ಮಾಡುತ್ತೆ ಇದ್ರ ಜೊತೆಗೆ ನೀವು ಕೆಲವೊಂದು ಸಿಂಪಲ್ ಆದಂಥ ಟಿಪ್ಸನ್ನು ನಿಮ್ಮ ಜೀವನದಲ್ಲಿ ಫಾಲೋ ಮಾಡಬೇಕಾಗತ್ತೆ ಏನಂದರೆ ಸೀಸನಲ್ ಫ್ರೂಟ್ಸ್ಗಳನ್ನು ನೀವು ಯಾವಾಗಲೂ ತಿಂತಾ ಇರೋದ್ರಿಂದ ನಮ್ಮ ದೇಹ ಹೈಡ್ರೇಟ್ ಆಗೋದ್ರ ಜೊತೆಗೆ ನಮ್ಮ ಸ್ಕಿನ್ ಕಾಂಪ್ಲೆಕ್ಷನ್ ಕೂಡ ತುಂಬಾ ಇಂಪ್ರೂವ್ ಆಗುತ್ತೆ ಜೊತೆಗೆ ನೀವು ಕೆಲವೊಂದು ಬ್ರೀಥಿಂಗ್ ಎಕ್ಸಸೈಸ್ಗಳನ್ನು ಮಾಡೋದು ತುಂಬಾ ಒಳ್ಳೆಯದು ಅದರಲ್ಲಿ ಪ್ರಾಣಾಯಾಮ ಅನುಲೋಮ ವಿಲೋಮ ಮಾಡೋದು ಈ ಥರ ಮಾಡೋದ್ರಿಂದ ನಿಮ್ಮ ದೇಹದಲ್ಲಿ ಯಾವುದೇ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಿದ್ರೂ ಬ್ಯಾಲೆನ್ಸ್ ಆಗುತ್ತೆ ನಮ್ಮ ಸ್ಕಿನ್ ಆರೋಗ್ಯವಾಗಿಡಲು ತುಂಬಾ ಹೆಲ್ಪ್ ಆಗುತ್ತೆ ಇದ್ರ ಜೊತೆಗೆ ನಾವು ಒಂದು ಒಳ್ಳೆಯ ನಿದ್ದೆಯನ್ನು ಡೈಲಿ ಮಾಡೋದ್ರಿಂದ ಕೂಡ ನಮ್ಮ ಸ್ಕಿನ್ನ ರಿಜುವಿನೇಷನ್ ಪ್ರೊಸೆಸ್ ಕೂಡ ತುಂಬ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ಫ್ರೆಂಡ್ಸ್ ನೀವು ಇಲ್ಲಿ ಹೇಳಿದ ಎಲ್ಲ ಟಿಪ್ಸ್ಗಳನ್ನು ಫಾಲೋ ಮಾಡಿ ಡೆಫಿನೆಟ್ಲಿ ನಿಮಗೆ ಒಳ್ಳೆ ಪಾಸಿಟಿವ್ ರಿಸಲ್ಟ್ ಸಿಗತ್ತೆ ಇವಾಗ ನೀವು ಅಲ್ಲಿ ಈ ಕ್ವಶನನ್ನು ಕೇಳ್ತೀರಾ ಇದನ್ನು ಪ್ರೆಗ್ನೆಂಟ್ ಇರೋರು ಅಂತ ಹೇಳಿ ಪ್ರೆಗ್ನೆಂಟ್ ಇರೋರು ಕುಡಿಯೋದು ಬೇಡ ನೆಕ್ಸ್ಟು ಜೆಂಟ್ಸ್ ಇದನ್ನು ಅಂತ ಕೇಳ್ತೀರಾ ಆರಾಮಾಗಿ ಅವರು ಇದನ್ನು ಕುಡಿಬೋದು ಮಕ್ಕಳು ಇದನ್ನ ಕುಡಿಬಹುದು ಅಂತ ಕೇಳ್ತೀರಾ ಹನ್ನೊಂದು ವರ್ಷ ಮೇಲ್ಪಟ್ಟ ಮಕ್ಕಳು ಇದನ್ನ ಸೇವನೆ ಮಾಡಬಹುದು ಇನ್ನೇನಾದರೂ ನಿಮಗೆ ಡೌಟ್ ಇದ್ರೆ ಕಮೆಂಟ್ಸ್ ಮೂಲಕ ತಿಳಿಸಿ ಅದಕ್ಕೆಲ್ಲ ಆನ್ಸರ್ ಮಾಡ್ತೀನಿ ಇದುವರೆಗೂ ನನ್ನ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು ಇದೇ ರೀತಿಯ ಉತ್ತಮ ಮಾಹಿತಿಯುಳ್ಳ ವಿಡಿಯೋಗಳಿಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಭೇಟಿಯಾಗ ಚಿಲ್ಡ್ರನ್ ಬಿ ಹ್ಯಾಪಿ ಟೇಕ್ ಕೇರ್ ಬಾಯ್